ಲೇಡೀಸ್ ಅಂಡ್ ಜೆಂಟಲ್ಮನ್ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಸೊ ಬೆಳಗ್ಗೆ ನಾವು ಬೇಗ ಎದ್ದಿದ್ದೀವಿ ಇವತ್ತು ಮನೆಯಲ್ಲಿ ಕಾರ್ತಿಕ್ ಸೋಮವಾರ ಅಂತ ನಮ್ಮನೆಯಲ್ಲಿ ಪ್ರಿಪರೇಷನ್ ಮಾಡ್ತಿದ್ದಾರೆ ಇವತ್ತು ಕೊನೆ ಲಕ್ಷ ದೀಪೋತ್ಸವ ಅದಕ್ಕೋಸ್ಕರ ನಮ್ಮನೆಯಲ್ಲಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಇವತ್ತು ಸ್ವೀಟ್ ಅಲ್ಲಿ ಪಾಯಸ ಕೊಟ್ಟಿದ್ದಾರೆ ಮತ್ತೆ ಕೋಸಂಬರಿ ಕೊಟ್ಟಿದ್ದಾರೆ ತಲೆ ಓಡುತ್ತಾ ತಲೆಯಿಂದ ಕಲ್ತಿರೋದಾ ಗ್ರೇಟ್ ನನಗೆ ಎರಡು ದೋಸೆಗೆ ಚೆನ್ನಾಗಿ ಬೆಣ್ಣೆ ಹಾಕಬೇಕು ಯಾಕಂದ್ರೆ ನಾನು ಹಾಲು ಕುಡಿಯಲ್ಲ ಆಮೇಲೆ ಮೊಸರು ತಿನ್ನಲ್ಲ ಮಜ್ಜಿಗೆನು ಕುಡಿಯಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಣ ಏನು ಮಕ್ಕ ನೋಡ್ತಾ ಇದೆಯಾ ಏನು ಒಂದ್ ಕೆಸಿ ತುಪ್ಪ ದೀಪಾವಳಿ ಹಂಗೆ ಇಟ್ಟಿದ್ಯಾ ನೀನು ಒಂದು ತಿಂಗಳು ಮಾಡಿದ್ಯಾ ನೀನು ಗುರುವಾರ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀನಿ ನಾನು ಮತ್ತೆ ಮಮ್ಮಿ ಪ್ರಸಾದ ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂತ ಸೊ ನಾರ್ಮಲಾಗಿ ಪ್ರತಿ ಗುರುವಾರನೂ ಇದೇ ಇದೇ ಥರ ಇರುತ್ತೆ ಒಂದು ಸ್ವೀಟ್ ಕೊಟ್ಟಿರ್ತಾರೆ ಪಾಯಸ ಕೊಟ್ಟಿರ್ತಾರೆ ಅದಕ್ಕೆ ಜೊತೆಗೆ ಪಲ್ಯ ಸೊ ಅನ್ನ ಸಾಂಬಾರು ತರಕಾರಿ ಸಾಂಬಾರು ಇರುತ್ತೆ ಇಲ್ಲಿ ಹೆಂಗೆ ಇರುತ್ತೆ ಅಂದರೆ ಪೂರ್ತಿ ಊಟದ ಹಾಲ್ ಇದು ಸೊ ಹಿಂಗೆ ಕುತ್ಕೊಂಡು ನಾವು ನೆಲದ ಮೇಲೆ ಊಟ ಮಾಡ್ಬೋದು ಸೊ ಇಲ್ಲೊಂದು ರೂಮ್ ಇದೆ ಸೊ ಈ ರೂಮ್ ಒಳಗಡೆ ಕುತ್ಕೊಂಡು ಊಟ ಮಾಡ್ಬೋದು ಇವಾಗ ಜಸ್ಟ್ ದರ್ಶನ ಮಾಡಿ ಪ್ರಸಾದನ ತಿಂದ್ಬಿಟ್ಟು ನಾವು ಆಚೆ ಕಡೆ ಹೊರಟಿದ್ದೀವಿ ಸೊ ಇಲ್ಲಿ ನಾನು ಸ್ಕೂಲ್ ಡೇಸಲ್ಲಿ ಬರ್ತದೆ ನನ್ನ ಸ್ಕೂಲ್ ಡೇಸಲ್ಲಿ ಹೆಂಗೆ ಬರ್ತದೆ ಅಂತ ಮಮ್ಮಿ ಹೆಂಗೆ ಗೊತ್ತಾ ನಿಮಗೆ ನವಿದ ಮಗ ಹೇಳೋದು ಗೊತ್ತಾ ಏನಂತ ಹೇಳೋ ಹೇಳು ರೋಡ್ ದಾಟಿ ಹೋಗ್ತಾರೆ ಅಜ್ಜಮ್ಮ ಹೋಗ್ಬಿಡ ಅಂತ ಹೇಳು ಆ ಸ್ಟೋರಿ ಏನಂತ ಹೇಳ್ತೀನಿ ನನಗೆ ಊಟ ಟೈಮ್ ಬಂದು ಅದು ಟೈಮಿಂಗ್ ಗೊತ್ತಿಲ್ಲ ಊಟ ನಾನು ಎಷ್ಟು ಬಿಡ್ತೀನಿ ಇಲ್ಲ ಅವರು 12:30 ಲಂಚ್ ಮಕ್ಕಳಿಗೆ 12:00 ಸೊ ನನ್ನ ಸ್ಕೂಲ್ ನಾನು ಹೇಳ್ತೀನಿ ಏನು ಮಾಡ್ತಾ ಇದ್ವಿ ಸೈಕಲ್ ತೊಗೊಂಡು ಒಂದೇ ರೋಡು ಅಲ್ಲಿಂದ ನಮ್ಮ ಸ್ಕೂಲಿಂದ ಡೌನ್ ಬಂದರೆ ಸಾಹೇಬ್ ದೇವಸ್ಥಾನ ಸಿಕ್ಕತ್ತೆ ಸೊ ಪ್ರತಿ ಗುರುವಾರ ನಾನು ಮಿಸ್ ಮಾಡ್ತಿರಲಿಲ್ಲ ನಾನು ಬಂದಿಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡೆ ನಮ್ಮ ಮನೆ ಇದಕ್ಕೆ ಸ್ಕೂಲ್ಗೆ ಹೋಗ್ತಿದ್ವಿ ಮತ್ತೆ ಅಂದರೆ ಫಸ್ಟ್ ಪೀರಿಯಡ್ ಇರುತ್ತಲ್ಲ ಆಫ್ಟರ್ನೂನ್ ಫಸ್ಟ್ ಪೀರಿಯಡ್ ಊಟ ಆದಮೇಲೆ ಅದೇನಾಗೋದು ಅಂದರೆ 15 ಮಿನಿಟ್ಸ್ ಲೇಟ್ ಆಗೋಲ್ಲ ಸಪ್ರೇಟ್ ಆಗೋಲ್ಲ ಒಂದು ಗೇಟ್ ಇದೆ ನಾನು ಹಿಂಗೆ ಬೇಕಾದ್ರೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಸೊ ಅಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತಿದ್ವಿ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ದಾರಿ ಬಿಟ್ಬಿಡೋರು ಅಂತ ಯಾಕಂದರೆ ಗುರುವಾರ ಹೊತ್ತು ಪ್ರತಿ ಗುರುವಾರನೂ ರಶ್ ಇರುತ್ತೆ ಅಂತ ಸೊ ನಾವು ಊಟ ಮುಗಿಸ್ಕೊಂಡು ವಾಪಸ್ ಸ್ಕೂಲ್ಗೆ ಹೋಗೋಷ್ಟಲ್ಲಿ ಒಂದು 15 ಮಿನಿಟ್ಸ್ ಲೇಟ್ ಆಗೋದು ಸೊ ಅರ್ಧ ಕ್ಲಾಸ್ ಖಾಲಿನೇ ಇರ್ತಿತ್ತು ಅವ್ರ ಅಪ್ಪ ಅಮ್ಮಂದಿರಿಗೆ ನಮ್ಮ ನಿಮಗೂ ಹೇಳಿದಾರಲ್ಲ ನಂಗೂ ನವಿದ ಮೇಡಮ್ ಅಂದರೆ ಹೇಳ್ತಿದ್ರು ಅವರು ಏನು ಪ್ರೋ ಅಲ್ಲ ಟಿಫನ್ ತರದಲ್ವ ಮನೆಯಿಂದನೇ ಅಂತ ಹೇಳೋರು ಸೊ ನಾವು ಆರಾಮ ತಂದು ಕೊಟ್ಟಿರ್ತಿದ್ದು ನೀವು ತಿಂದಿರ್ತೀರಿ ಅವೆಲ್ಲ ಜೊತೆ ಬಂದಿದ್ದೀರಾ ಇಲ್ಲ ಇಲ್ಲ ಗುರುವಾರ ಹೊತ್ತು ಕೆಲಸದ ಟಿಫನ್ ತಂದಿಲ್ಲ ಅಂದರೆ ಗುರುವಾರ ತಂದಿದ್ರು ನಮ್ಮ ಟಿಫನ್ನ ನಾವು ಬೇರೆಯವ್ರು ಕೊಟ್ಬಿಡ್ತಿದ್ವಿ ಮಮ್ಮಿ ಎಷ್ಟು ದಿವಸ ಆದಮೇಲೆ ಆಚೆ ಕಡೆ ಕಟ್ಕೊಂಬಂದ್ರೆ ಪ್ರತಿ ಸತಿ ಆಚೆ ಕಡೆ ಕಟ್ಕೊಂಬಂದಾಗ ಈ ಥರ ನಮಗೆ ಟೈಮ್ ವೇಸ್ಟ್ ಮಾಡ್ತಾರೆ ಬಾಳೆಹಣ್ಣು ತೊಗೊಬೇಕು ಅದು ತೊಗೊಬೇಕು ಇದು ತೊಗೊಬೇಕಂತ ಸೊ ಆ ಮೂಲಲ್ಲಿ ಏನಾಯಿತು ಅಂದರೆ ಒಂದು ದಿವಸ ಸೊ ನಾನು ಅವಾಗ ಹೇಳ್ತಿದ್ನಲ್ಲ ಒಂದೇ ರೋಡು ನಮ್ಮ ಸ್ಕೂಲಿಂದ ಹೆಂಗೆ ಬರೋದು ಅಂತ ನಾನು ಸ್ವಲ್ಪ ಮುಂದೆ ಬಂದು ತೋರಿಸ್ತೇನೆ ನಾನು ಗಾಡಿಲೇ ಇದ್ದೀನಿ ಸೊ ಈ ರೋಡ್ ಏನಿದೆ ಈ ರೋಡ್ ಒಂದೇ ರೋಡು CBI ರೋಡಿಗೆ ಕನೆಕ್ಟ್ ಆಗುತ್ತೆ ಆ ಕಡೆಯಿಂದ ಸ್ಟ್ರೈಟ್ ಹೋದರೆ 108 ಸರ್ಕಲ್ಲು 108 ಸರ್ಕಲ್ಲಿಂದ ಸೀದಾ ಮುಂದೆ ಹೋದರೆ ರೈಟ್ ಸೈಡಿಗೆ ನಮ್ಮ ಸ್ಕೂಲ್ ಬರುತ್ತೆ ಸೊ ನಾವು ಹಿಂಗೆ ಸ್ಟ್ರೈಟ್ ಈ ರೋಡ್ ಡೌನ್ ಬಂದು ಇಲ್ಲೇ ದೇವಸ್ಥಾನ ಇಲ್ಲಿ ಪ್ರಸಾದ ತಿಂದು ದೇವ್ರ ದರ್ಶನ ಮಾಡಿ ಮತ್ತು ವಾಪಸ್ ಸ್ಕೂಲಿಗೆ ಹೊರಟೋಗ್ತಿದ್ವಿ ಇಲ್ಲೊಂದು ಸೀನ್ ಗ್ಯಾಪ್ನ ಇದೆ ಏನು ಅಂದರೆ ನನ್ನ ಫ್ರೆಂಡ್ ಸೈಕಲಲ್ಲಿ ಬ್ರೇಕ್ ಇರಲಿಲ್ಲ ಅದು ಯಾರು ಅಂತ ನಾನು ಹೇಳಲ್ಲ ತೊಗೊಂಬಂದ್ಬಿಟ್ಟು ಅಲ್ಲೊಂದು ಮರ್ಸಿಡಿ ಬೆನ್ಸ್ ನಿಲ್ಲುತ್ತೆ ಲೆಫ್ಟ್ ಮನೆಯೋ ರೈಟ್ ಮನೆಯೋ ಗೊತ್ತಿಲ್ಲ ಅಲ್ಲೊಂದು ಲೆಫ್ಟ್ ಗಾಡಿ ಇತ್ತು ಅಲ್ಲೊಂದು ಮರ್ಸಿಡಿ ಬೆನ್ಸ್ಗೆ ತೊಗೊಂಬಂದು ಗುದ್ದುಬಿಟ್ಟಿದ್ದ ಅವನು ಅವರು ಅವತ್ತೊಂದು ದಿವಸ ಪೂರ್ತಿ ವೇಸ್ಟ್ ಮಾಡಿದ್ರೆ ನಾವು ತಕ್ಷಣ ಎಲ್ಲ ಎತ್ಕೊಂಡು ಸೈಕಲೆಲ್ಲ ಜೂಟ್ ಆಗಿಬಿಟ್ವಿ ಏನು ಮಕ್ಕಳ ಕ್ಯಾರೆಟು ಬೀನ್ಸ್ ನಾನು ಇಲ್ಲಿರ್ತೇಕೆ ಡಿಕ್ಕಿ ಬಾಕ್ಸಿಗೆ ಹಾಕೋದಲ್ಲ ಡಿಯೋ ಇರೋದು ಏನಕ್ಕೆ ಅಷ್ಟೇ ಪೆಟ್ರೋಲ್ ಹಾಕ್ಸಕ್ಕೆ 100 ರೂಪಾಯಿ ಕೊಡು ಆಮೇಲೆ ನಿನ್ನ ಸಾಮಾನುಗಳೆಲ್ಲ ತೊಗೊಂಬಿಡಮ್ಮ ನೀನು ದುಡ್ಡು ಕೊಡ್ತೀಯ ಅಂದ್ರೆ ನಾನೇ ಸಾಮಾನೆಲ್ಲ ತಕ್ಕೊಡ್ತೀನಿ ಕೊಡಿ ಇಲ್ಲಿ ಕಾಸು ಕೊಡು ಕಾಸು ಮಾತ್ರ ಕೊಡು ಪೆಟ್ರೋಲ್ ಹಾಕ್ಸಕ್ಕೆ ಕಾಸು ಏನಿದೆ ಹಿಂಗೆ ಕೊಡ್ತೀಯ ಚಿಲ್ಲರೆಗಳು ವಾಟ್ ಈಸ್ ಇಸ್ ಮೇರ ಬಾಬುನೇ ಕನಕಯ್ಯ ಮಲಗಿದ್ದ
ಗಾಡಿನ ಕ್ಲೀನಾಗಿ ಸರ್ವಿಸ್ ಮಾಡ್ಸೋಣ ಅಂತ. ಸರ್ವಿಸ್ ಅಂತ ಏನು ಮಚ್ಚ, ಬರೇ ಬರೇ ವಾಟರ್ ವಾಶ್. ಓಕೆ ನೋಡ್ತೀನಿ. ಫುಲ್ ಮಳೆ ಬಂದ್ಬಿಟ್ಟಿದೆ ಅಲ್ಲ, ಹಾಂ ಅದಕ್ಕೆ ವಾಟರ್ ವಾಶ್ ಬೇಡ. ಸ್ವಲ್ಪ ದೂರನೇ ನಿಂತ್ಕೊಳ್ಳೋಣ, ನಮಗೆ ಗೊತ್ತು ಏನಾಗುತ್ತೆ ಅಂತ. ಬರೀ ನೀರು ಹುಡುಸ್ತದೆ ಗಾಡಿಗೆ. ನೀನು ಎಲ್ಲಿ ಕರ್ಕೊಂಬಂದೆ, ಎಷ್ಟು ಕಡೆ ಹೋಗೋಣ ಅಂತ ಕರ್ಕೊಂಬಂದೆ ಕರೆಕ್ಟಲ್ವ? ಇದು ಫುಲ್ ಒಂಥರ ಪ್ರತಿಯಾಗಿದೆ ಮಂಚ. ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಎಷ್ಟು ಪೀರಿಯಡ್ಗೆ ಹೋಗಿ ಇವಾಗ ಒಂದು ಸರ್ಪ್ರೈಸ್ ನಿನಗಲ್ಲ ಅವಳಿಗೆ. ಅದಕ್ಕೋಸ್ಕರ ಒಂದು ಲೈಟ್ ಹಾಕ್ಸ್ಬೇಕು, ಬೇರೆ ಏನಲ್ಲ ಲೈಟ್ ಹಾಕ್ಸ್ಕೊಂಡು ಎಷ್ಟುಬಿಡೋಣ ತೊಗೊಂಬರೋಣ ಇಲ್ಲ ಅಲ್ಲೇ ಹಾಕ್ಸ್ಕೊಂಡು. ಅಲ್ಲ ಇವತ್ತೆ ಹಾಕ್ಸಿದ್ರೆ ಹಾಕ್ಸ್ಬಿಡೋಣ. ಓಕೆ ನಾನು ಫಸ್ಟು ನನ್ನ ಬಜೆಟ್ ಉಳಿಸ್ಬಿಟ್ಟು ಇವತ್ತೆ ಫಿಟ್ಟಿಂಗು ಇಲ್ಲ ಅಂತ ಹೇಳಿದ್ರೆ ಕೇಳ್ಕೊ ಮಾತ್ರ ಬಂದು ಒಂದು 2-3 ಅಂಗಡಿ ಕೇಳೋಣ. ಅಲ್ಲಿ ಎಷ್ಟಿರೋ ಒಂದು ಜಾಸ್ತಿ ಲೈಕ್ 10-20 ಶಾಪ್ಸ್ ಇದೆ ಅಲ್ಲ ಸರ್, ನೋಡೋಣ ಯಾವುದೈತೆ ಅಂತ. ಅಲ್ಲ ಒಬ್ಬ ಗೊತ್ತಿರೋ ನೀನು ಅವನು ಕೇಳೋಣ ಫಸ್ಟ್. ಅವ್ನು ಎಷ್ಟು ಹೇಳ್ತಾನೆ ಡಿಫ್ರೆನ್ಸ್ ಅನ್ನ ಅಂದ್ರೆ ರೇಟ್ ಮೇಲೆ ಹೋಗ್ಬಿಟ್ಟು ನೋಡೋಣ. ಇದು ಸರ್ಪ್ರೈಸ್ ಅವ್ರಿಗೆ ನಿಮಗೆಲ್ಲ. ಸರ್ ನಮ್ಮ ಗಾಡಿನ, ಸರ್ ನಮ್ಮ ಗಾಡಿನ ಇವಾಗ ಜಸ್ಟ್ ತೊಳಿಸ್ತಿದ್ವಿ. ಗಾಡಿ ತೊಳೆದಾದ್ಮೇಲೆ ಇವಾಗ ಅದೇ ಅವ್ನು ಹೇಳಿದ್ದು ಸ್ಪೀಡ್ಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಗಾಡಿ ತೊಳಿಸ್ತಾವನಲ್ಲ ಅಂತ ನಾನು ಯೋಚನೆ ಮಾಡ್ತದೆ. ಸೊ ಮೋಸ್ಟ್ ಏನಾರು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತದೆ. ಆಮೇಲೆ ಹೇಳಿದ ಲೈಟ್ ಹಾಕ್ಸ್ಬೇಕು ಅಂತ. ನಾವು ಫಸ್ಟ್ ಜೆಸಿ ರೋಡ್ಗೆ ಹೋದ್ವಿ. ಜೆಸಿ ರೋಡ್ಗೆ ಹೋಗ್ಬಿಟ್ಟು ಗಾಡಿಗೆ ಒಂದು ಲೈಟ್ ಬೇಕಾಗಿತ್ತು. ಆ ಲೈಟ್ ನಮ್ಗೆ ಸಿಕ್ಕಿದೆ ಆಲ್ರೆಡಿ ಇವಾಗ. ಸೊ ಅದು ಮಳೆ ಬರ್ತದ ಕಾರಣದಿಂದ ಇವತ್ತು ಹಾಕ್ಸಕ್ಕೆ ಹೋಗ್ತಲ್ಲ. ಯಾಕೆ ಇವತ್ತು ಕೆಲಸ ಮಾಡಿಸ್ತಲ್ಲ ನಾವು, ಅದೇ ಲೈಟ್ನ ನಾಳೆ ಬೆಳಿಗ್ಗೆ ಬೇಗನೆ ಬಂದುಬಿಟ್ಟು ಬೆಳಿಗ್ಗೆ ಬೇಗ ಮಾಡ್ಸೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಮಳೆ ಬರ್ತದೆ, ಅದಕ್ಕೋಸ್ಕರನೇ 5mm ಒಂದು ಸಣ್ಣ ಕ್ಲ್ಯಾಂಪ್ ಬೇಕು ಅಂತ. ಸೊ ಅದಕ್ಕೆ ಅವನು ಕ್ಲ್ಯಾಂಪ್ ಥರ ಹಿಂಗೆ ಹೋಗಿದ್ದಾನೆ. ಅವು ಜೆ ಸಿ ರೋಡಿಂದ ಮತ್ತೆ ಎಸ್ ಪಿ ರೋಡಿಗೆ ಬಂದರೆ ಏನು ಹೇಳ್ತೀನಿ ನೀನು ಹೋಗ್ಬಿಟ್ ಬಾ ಅಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರನೇ ವೇಟಿಂಗು. ಇಲ್ಲಿದೆಯಲ್ಲ ಒಂದು ಈ ಸ್ವೀಟ್ ಕಾರ್ನು, ಅದು ಒಂದು ಸ್ವೀಟ್ ಕಾರ್ನ್ 10 ರೂಪಾಯಿ. ಅದೇ ತಿರುಪತಿ ಬೆಟ್ಟ ಹತ್ಬೇಕಾರೆ ಆ ಸ್ವೀಟ್ ಕಾರ್ನು ನಾನು ಕೇಳಿ ನೋಡಿದೆ, ನಾನು ಎಷ್ಟೊಂದು ನಾನು ಇಸ್ಕೊಂಡು ತಿಂತಿದ್ರು ಎಷ್ಟು ಅಂತ ಕೇಳಿದ್ರು. ಅದು 30 ರೂಪಾಯಿ ಒಂದು ಸಣ್ಣ ಕಪ್ಪಲ್ಲಿ ಕೊಡ್ತಾರೆ, ಕಾಫಿ ಕುಡಿತೀವಲ್ಲ ಆ ಕಪ್ಪಲ್ಲಿ 30 ರೂಪಾಯಿ ಅಂತ ಹೇಳಿದ್ರು. ಅದು ಸೊ ಇಲ್ಲಿ ಒಂದು ದೊಡ್ಡ ಅಂದರೆ ನಮ್ಮ ಬೆಂಗಳೂರಿನ ಇಡೀ ಸ್ವೀಟ್ ಕಾರ್ನ್ ಬರೀ 10 ರೂಪಾಯಿ. ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂದರೆ ಎಸ್ ಪಿ ರೋಡಲ್ಲಿ ಇದ್ದೀನಿ. ಒಂದು ಸ್ಪೇರ್ ಪಾರ್ಟ್ ಬೇಕಾಗಿತ್ತು ಅಂತ ನಾನು ಮತ್ತು ನನ್ನ ಫ್ರೆಂಡು ಎಸ್ ಪಿ ರೋಡಿಗೆ ಬಂದೆ. ಆಲ್ಮೋಸ್ಟ್ ಒಂದು 2 ಅವರ್ಸ್ ಆಗೋಗಿದೆ. ಸೊ ನೀವು ಲಾಸ್ಟ್ ಬಿಲ್ಡಿಂಗ್ ನಿಮ್ಗೆ ಎಲ್ಲಿ ಕಾಣಿಸುತ್ತೋ ಅಲ್ಲಿ ನಾನು ಗಾಡಿ ನಿಲ್ಸ್ಕೊಂಡು ನಿಂತ್ಕೊಂಡಿದ್ದು 2 ಅವರ್ಸ್ ಮುಂಚೆ. ಅಲ್ಲಿಂದ ಎಲ್ಲರೂ ಹೇಳಿದ್ರು ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಅಂತ ಹೇಳಿ ನಾನು ಹತ್ತತ್ರ ಒಂದು 1 ಕಿಲೋಮೀಟರ್ ದೂರ ಬಂದ್ಬಿಡಿ. ನನ್ನ ಸ್ಕೂಲ್ ಫ್ರೆಂಡ್ ಕುಶಾಲ್ ಅಂತ. ಸೊ ನಾನು ಹಳೆ ಸ್ಕೂಲ್ ಫ್ರೆಂಡ್ ಸಿಕ್ಬಿಟ್ಟು ಏನು ಹೇಳ್ತಿದ್ರು ಅಂದರೆ ಅವ್ರಿಗೆ ಮದುವೆ ಆಯಿತು, ಇವ್ರಿಗೆ ಮದುವೆ ಆಯಿತು, ನಾನು ಮಾತ್ರ ಖಾಲಿ ಪಲಾವ್. ಬೇಡಪ್ಪ ಬೇಗ ಮದುವೆ ಬೇಡ. ಏನಂತಂದು ಮದುವೆ ಆಗಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ, ನೀನು ಏನು ನೋಡಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. ಯಾರಿಂದ ಮುಂದೆ ಆಗಲಿ ನಾನು ಮಾತ್ರ ನನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಪ್ಪ, ನಾನು ಯಾವ್ದ್ರ ಬಗ್ಗೆನೂ ಡಿಸ್ಟ್ರಾಕ್ಟ್ ಆಗ್ಬೋದು, ನಾನು ಬರೀ ಕೆರಿಯರ್ ಬಗ್ಗೆ ಯೋಚನೆ ಮಾಡಬೇಕು. ಫೈನಲಿ ಮನೆಗೆ ರೀಚ್ ಆಗ್ಬಿಡ್ತು ಮಚ್ಚ. ನಮ್ಮ ಮನೆ ರೋಡಿಗೆ ಬಂದ ಸಾಕು ಒಂದು ನಂಗೊಂಥರ ಖುಷಿ ಸದ್ಯ ಮನೆಗೆ. ಓ ಏನಿದು ಅಡ ಬರ್ತವ್ರೆ, ಸ್ವಲ್ಪ ಇರಿಯೋಣ ಒಂದು ನಿಮಿಷ. ಹೋಮ್ ಸ್ವೀಟ್ ಹೋಮ್ ಸಿಗದ. ಥ್ಯಾಂಕ್ ಯು, ಬಾಯ್ ಬಾಯ್. ನಾಳೆ ಬೆಳಿಗ್ಗೆ 11:00 ಓಕೆ ವಿತೌಟ್ ಫೇಲ್.